ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದೊಳ್ಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿರುವಂಥ ಉಪಾಯವನ್ನು ಯಾವುದಾದ್ರೂ ಶುಭ ಮುಹೂರ್ತ ಅಥವಾ ಯಾವುದಾದ್ರೂ ಶನಿವಾರದ ದಿನ ಮಾಡಬಹುದು. ಇಲ್ಲಿ ಯಾವುದಾದ್ರೂ ಒಂದು ಶನಿವಾರದ ದಿನ ನೀವು 12 ಗಂಟೆಯ ಮುನ್ನ ಅರಳಿ ಮರದ ಹತ್ತಿರ ಹೋಗಬೇಕು. ಇಲ್ಲಿ ಈ ಒಂದು ಮಂತ್ರವನ್ನು ಜಪ ಮಾಡುತ್ತಾ, ಅಂದರೆ ಈ ಮಂತ್ರವು ಈ ಪ್ರಕಾರದಲ್ಲಿದೆ: ಓಂ ಶ್ರೀಂ ಶ್ರೀಯೇ ನಮಃ. ಇದನ್ನು ಜಪ ಮಾಡುತ್ತಾ ಅಲ್ಲಿ ಒಂದು ದೀಪವನ್ನು ಉರಿಸಬೇಕು. ಇಲ್ಲಿ ಎಣ್ಣೆಯ ಅಥವಾ ತುಪ್ಪದ ದೀಪವನ್ನು ನೀವು ಉರಿಸಬಹುದು. ಇಲ್ಲಿ ಇದೇ ಮಂತ್ರವನ್ನು ಜಪ ಮಾಡುತ್ತಾ ಅರಳಿ ಮರದಲ್ಲಿ ಒಂದು ಎಲೆಯನ್ನು ನೀವು ಕಿತ್ಕೊಳ್ಬೇಕು. ಇಲ್ಲಿ ಸ್ವಚ್ಛವಾಗಿರುವ ಚೆನ್ನಾಗಿರುವ ಎಲೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಳಿ, ಕೆಳಗೆ ಬಿದ್ದಿರುವ ಎಲೆಗಳನ್ನು ನೀವು ತೆಗೆದುಕೊಳ್ಳಬಾರದು. ಇಲ್ಲಿ ಸ್ವಚ್ಛವಾಗಿರುವಂಥ ಎಲೆಯನ್ನು ನೀವು ತೆಗೆದುಕೊಳ್ಬೇಕು, ಅದು ಹರಿದಿರಬಾರ್ದು, ಅಂದರೆ ಎಲ್ಲಿಯೂ ಕಟ್ಟಾಗಿರಬಾರ್ದು. ಇದರ ನಂತರ ಶುದ್ಧವಾಗಿರುವ ನೀರಿನಿಂದ ಇದನ್ನು ತೊಳೆಯಬೇಕು. ಶ್ರೀಗಂಧದ ಲೇಪದಿಂದ ಇದರ ಮೇಲೆ ಶ್ರೀಮನ್ನು ಅಕ್ಷರವನ್ನು ಬರೆಯಬೇಕು. ಇದು ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವೂ ಆಗಿದೆ. ಇದನ್ನು ಹೆಚ್ಚಾಗಿ ತಂತ್ರಕ್ರಿಯೆಗಳಲ್ಲೂ ಸಹ ಬಳಸಲಾಗುತ್ತದೆ. ಇಲ್ಲಿ ನೀವು ಈ ಎಲೆಯ ಮೇಲೆ ಶ್ರೀಮನ್ನು ಪದ ಬರೆದ ನಂತರ ಈ ಎಲೆಯನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಅಥವಾ ಧನ ಸಂಪತ್ತನ್ನು ಇಡುವಂಥ ಕಬಾಡ್ನಲ್ಲೂ ಕೂಡ ಇಡಬಹುದಾಗಿದೆ, ಅಥವಾ ಎಲ್ಲಿ ನೀವು ಹಣವನ್ನು ಇಡ್ತೀರೋ ಅಲ್ಲಿ ಇಡಬಹುದು. ಈ ರೀತಿ ಮಾಡಿದಾಗ ನಿಮ್ಮ ಜೀವನದಲ್ಲಿ ಉನ್ನತಿಯು ಹೆಚ್ಚಾಗುತ್ತದೆ. ವ್ಯರ್ಥವಾಗಿ ನಿಮ್ಮ ಹಣಗಳೇನಾದರೂ ಖರ್ಚಾಗ್ತಾ ಇದ್ದರೆ ಅವೆಲ್ಲವೂ ನಿಂತು ಹೋಗುತ್ತವೆ. ಧನಪ್ರಾಪ್ತಿಯ ಹೊಸ ಮಾರ್ಗಗಳು ಕೂಡ ನಿಮಗಾಗಿ ತೆರೆಯುತ್ತವೆ, ಜೊತೆಗೆ ಆರ್ಥಿಕ ಉನ್ನತಿ ಕೂಡ ಆಗುತ್ತದೆ. ಇದು ತುಂಬಾ ಸರಳವಾದ ಪ್ರಯೋಗವಾಗಿದ್ದು ಆಶ್ಚರ್ಯಜನಕವಾದ ಲಾಭಗಳನ್ನು ನಿಮಗೆ ಕೊಡುತ್ತದೆ. ಎಲೆಯ ತನಕ ಈ ಎಲೆಯನ್ನು ನಿಮ್ಮ ಬಳಿ ನೀವು ಇಟ್ಕೊಳ್ಬೇಕಂದ್ರೆ ಅದು ಪೂರ್ತಿಯಾಗಿ ಒಣಗುವ ತನಕ. ಇದು ನಿಮಗಾಗಿ ಲಕ್ಕಿ ಚಾಮ್ ಪ್ರೀತಿ ಕೆಲಸ ಕೂಡ ಮಾಡುತ್ತದೆ. ಈ ಎಲೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಭಾಗ್ಯವು ಕೂಡ ಉದಯಿಸುತ್ತದೆ. ಒಂದೊಳ್ಳೆ ಈ ಎಲೆಯನ್ನು ತೆಗೆದುಕೊಂಡು ನೀವು ಎಲ್ಲಾದರೂ ಹೋದರೆ, ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಇಂಟರ್ವ್ಯೂಗೆ ಏನಾದರೂ ನೀವು ಹೋದರೆ ಖಂಡಿತ ಅಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಒಂದು ಲಕ್ಕಿ ಚಾಮ್ ರೀತಿ ಈ ಎಲೆಯು ನಿಮಗೆ ಕೆಲಸ ಮಾಡುತ್ತದೆ. ಈ ರೀತಿ ಮಾಡೋದರಿಂದ ಧನ ಸಂಪತ್ತಿನ ಆಗಮನದ ಹಲವಾರು ದಾರಿಗಳು ಕೂಡ ನಿಮಗಾಗಿ ತೆರೆಯುತ್ತವೆ. ಯಾವಾಗ ಈ ಎಲೆಯು ಒಣಗುತ್ತದೆಯೋ ಆಗ ಇದನ್ನು ಯಾವುದಾದ್ರೂ ನದಿಯಲ್ಲಿ ಬಿಟ್ಟು ಬರಬಹುದು. ಒಂದೊಳ್ಳೆ ನಿಮ್ಮ ಮನೆಯ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ಯಾವ ನದಿಗಳಿಲ್ಲ ಅಂದರೆ ಎಲ್ಲಿಂದ ಈ ಎಲೆಯನ್ನು ತೆಗೆದುಕೊಂಡು ಬಂದಿದ್ರೋ ಅಲ್ಲಿಯೇ ಈ ಎಲೆಯನ್ನು ನೀವು ಇಡಬಹುದು. ಯಾವ ಮರದಿಂದ ಈ ಎಲೆಯನ್ನು ನೀವು ತೆಗೆದುಕೊಂಡು ಬಂದಿರ್ತೀರೋ ಅಲ್ಲಿಯೇ ಗುಪ್ತವಾಗಿ ಇದನ್ನು ಇಟ್ಟು ಬರಬೇಕು. ಮರಳಿ ಯಾವುದಾದ್ರೂ ವಿಶೇಷವಾದ ದಿನ ಅಥವಾ ಶನಿವಾರದ ದಿನ ಈ ಪ್ರಯೋಗವನ್ನು ನೀವು ಮಾಡಬಹುದಾಗಿದೆ. ಒಂದೊಳ್ಳೆ ಶನಿದೋಷ ನಿಮ್ಮಲ್ಲಿ ಏನಾದರೂ ಇದ್ದರೆ ಪ್ರತಿ ಶನಿವಾರ ಅರಳಿ ಮರಕ್ಕೆ ನೀವು ತುಪ್ಪದ ದೀಪವನ್ನು ಉರಿಸಬೇಕು. ಆಗಲೂ ನಿಮಗೆ ಅಚಾನಕವಾಗಿ ಲಾಭಗಳು ಆಗುತ್ತವೆ, ಆರ್ಥಿಕ ವೃದ್ಧಿ ಕೂಡ ಆಗುತ್ತದೆ. ಪ್ರತಿ ಏಕಾದಶಿಗೊಮ್ಮೆ ನೀವು ಅರಳಿ ಮರಕ್ಕೆ 108 ಬಾರಿ ಪ್ರತಿಕ್ರಮಣ ಮಾಡಿದ್ರೆ ನಿಮ್ಮ ಮೇಲಿರುವಂಥ ಕಷ್ಟಗಳು ದೂರ ಆಗಲು ಶುರುವಾಗುತ್ತವೆ, ಜೊತೆಗೆ ಆರ್ಥಿಕ ಸಮಸ್ಯೆಗಳಿದ್ದರೆ ಕೂಡ ದೂರ ಆಗುತ್ತವೆ. ನೋಡು ನೋಡುತ್ತಿದ್ದಂತೆ ನಿಮಗೆ ಎಷ್ಟು ಲಾಭಗಳು ದೊರೆಯುತ್ತವೆ ಅಂದರೆ ನಿಮ್ಮ ಮೇಲಿರುವಂಥ ಶನಿ ಆಗಲಿ ರಾಹುಕೇತುಗಳ ದೋಷಗಳು ದೂರ ಆಗುತ್ತವೆ. ನಂತರ ನೀವು ಯಶಸ್ಸನ್ನು ಗಳಿಸ್ತೀರಾ. ಒಂದೊಳ್ಳೆ ನೀವು ನಮ್ಮನ್ನು ಏನನ್ನಾದರೂ ಕೇಳಲು ಬಯಸ್ತಾ ಇದ್ದರೆ, ನಿಮ್ಮ ಸಮಸ್ಯೆಗಳ ಮೇಲೆ ನಾವು ವಿಡಿಯೋ ಮಾಡಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿರಿ. ಈ ವಿಡಿಯೋವನ್ನು ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯದಿರಿ. ಈ ಮೂಲಕ ಅವರು ತಮ್ಮ ತೊಂದರೆಗಳನ್ನು ಕೂಡ ಬಗೆಹರಿಸ್ಕೊಳ್ಬಹುದು. ಧನ್ಯವಾದಗಳು.